ಅಜ್ಜಿ. ಹಲಸಿನ ಹಣ್ಣಿನ ಗಟ್ಟಿ ಮಾಡಲಿಕ್ಕೆ ನೋಡಿ, ಬಿಡಿಸಿ ಇಟ್ಟ ಹಲಸಿನ ಹಣ್ಣು ಇದೆ, ಮತ್ತೆ 2 ಚಮಚ ಜೀರಿಗೆ, 1 ಚಮಚ ಕರಿಮೆಣಸು ಮತ್ತು ಬೆಲ್ಲ, ಸ್ವಲ್ಪ ಕಾಯಿ, ಅಕ್ಕಿಯನ್ನು ನೆನೆಸಿ ಸೋಸಿ ಇಟ್ಟಿದ್ದೇನೆ ನೋಡಿ. ನಾನೊಂದು 2.5 ಲೋಟ 3 ಲೋಟ ತನಕ ಅಕ್ಕಿ ಹಾಕಿದ್ದೇನೆ, ನೆನೆಸಿ ಸೋಸಿ ಇಟ್ಟಿದ್ದೇನೆ, ಯಾಕಂದರೆ ನೀರಿನ ಪಸೆ ಇರಬಾರ್ದು ನೋಡಿ. ಬೆಲ್ಲ ನೀವು ಹಲಸಿನ ಹಣ್ಣಿನ ಸಿಹಿಯನ್ನು ನೋಡಿ ಅದಕ್ಕೆ ತಕ್ಕ ಬೆಲ್ಲವನ್ನು ಹಾಕಿ, ಇಲ್ಲದಿದ್ದರೆ ನೀವು ಗುಜ್ಜದ ಗಟ್ಟಿ ಮಾಡಿ, ಹಲಸಿನ ಹಣ್ಣಿನ ಗಟ್ಟಿ ಮಾಡಿ ಚಿಕನ್ ಸುಕ್ಕ ಮಾಡೋದಾದರೆ ತುಂಬ ಸಿಹಿ ಮಾಡಲಿಕ್ಕೆ ಹೋಗಬೇಡಿ. ಬೆಲ್ಲ ಹಾಕದಿದ್ದರೂ ನಡೀತದೆ, ಸ್ವಲ್ಪ ಬೆಲ್ಲ ಹಾಕಿ. ಹೀಗೆ ತಿನ್ನೋದಾದರೆ ಸ್ವಲ್ಪ ನಿಮಗೆ ಎಷ್ಟು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಮತ್ತು ಕೊಬ್ಬರಿಯನ್ನು ತೆಂಗಿನಕಾಯಿಯನ್ನು ಕಟ್ ಮಾಡಿ ಎಲ್ಲ ಹಾಕಿದರೆ ತುಂಬ ಒಳ್ಳೆಯದಾಗ್ತದೆ ನೋಡಿ. ನಾನು ತುರಿದ ಕಾಯಿಯನ್ನು ಹಾಕ್ತೆ, ಮತ್ತು ಸ್ವಲ್ಪ ಕೊಬ್ಬರಿಯನ್ನು ಕಟ್ ಮಾಡಿ ಸಹ ಹಾಕ್ಬೋದು, ಅದು ಬಾಯಿಗೆ ತಿನ್ನಲಿಕ್ಕೆ ಸಿಕ್ಕಿದಾಗ ಚೆಂದ ಕಾಣ್ತದೆ. ಅಕ್ಕಿ, ಬೆಲ್ಲ, ಕರಿಮೆಣಸು, ಜೀರಿಗೆ, ಹಲಸಿನ ಹಣ್ಣು, ಕಾಯಿ, ಇದನ್ನು ಕಡಿಯುವ ರೀತಿ ನೋಡಿ. ಇದನ್ನು ನಾನು ಸೋಸಿ ಇಟ್ಟಿದ್ದೇನೆ, ಇದನ್ನು ಈ ಸೋಪಿಗೆ ಹಾಕ್ಕೊಂಡೆ ನೋಡಿ. ಹಾಕ್ಕೊಂಡು ಈ ಎಲ್ಲ ಹಲಸಿನ ಹಣ್ಣನ್ನು ಇದಕ್ಕೆ ಹಾಕ, ಹಲಸಿನ ಹಣ್ಣನ್ನು ಇದಕ್ಕೆ ಹಾಕ್ಕೊಳ್ತೇನೆ ಎಲ್ಲ. ಎಲ್ಲ ಹಲಸಿನ ಹಣ್ಣನ್ನು ಹಾಕ್ತೆ ನೋಡಿ. ಇದನ್ನು ಕೂಡ ನಾನು ಇದಕ್ಕೇ ಹಾಕ್ಕೊಳ್ತೇನೆ, ಹಾಕ್ಕೊಂಡು ಕಾಯಿಯನ್ನು ಇದಕ್ಕೆ ಹಾಕ್ತೇನೆ ನಾನು. ಇದನ್ನು ಇನ್ನು ಮಿಕ್ಸ್ ಮಾಡಿ ಗ್ರೈಂಡರಲ್ಲಿ ಕಡಿತೇನೆ, ನೀರು ಹಾಕಬಾರ್ದು, ಗಟ್ಟಿಯಾಗಿ ಇದನ್ನು ಹೀಗೆ ಕಡಿಬೇಕು. ಬೆಲ್ಲ ಸಹ ಇದಕ್ಕೆ ಹಾಕ್ಕೊಳ್ಬೇಕು, ಗಟ್ಟಿಯಾಗಿ ಕಡಿಬೇಕು. ಅಲ್ಲಿ ನೀರಿಟ್ಟಿದ್ದೇನೆ, ಸ್ವಲ್ಪ ನೀರು ಜಾಸ್ತಿ ಇಡಬೇಕು, ಗಟ್ಟಿ ಬೇಯಲಿಕ್ಕೆ ನೀರು ತುಂಬ ಬೇಕು ನೋಡಿ. ಇಲ್ಲಿ ಬಂದ ರೆಡಿಯಾಗಿದೆ. ನಾನು ಚೂರು ಬೆಲ್ಲ ಹಾಕಲಿಲ್ಲ, ಅಂದರೆ ಗುಜ್ಜ ಬಹಳ ಸಿಹಿ ಇತ್ತು, ಮತ್ತು ನಾನು ಚಿಕನ್ ಸುಕ್ಕಕ್ಕೆ ನಮ್ಮ ಮನೆಯಲ್ಲಿ ಸಿಹಿ ಇಷ್ಟ ಆಗೋದಿಲ್ಲ ಅಂತ ನಾನು ಬೆಲ್ಲ ಹಾಕಲಿಲ್ಲ. ಒಂದು ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಈಗ ನೋಡಿ, ಇದು ತೆಕ್ಕಿದೆ ಇರೆ ಅಂತ ಹೇಳ್ತಾರೆ, ಸಾಗುವಾನಿದು ಎಲೆ, ಇದು ಗಟ್ಟಿ ಮಾಡುವ ಎಲೆ ನೋಡಿ. ಇದು ಇದನ್ನು ಚೆನ್ನ ಮಾಡಿ ತೊಳೆದು ತಗೊಂಬಂದಿದ್ದೇನೆ ನೋಡಿ. ಇದರಲ್ಲಿ ಗಟ್ಟಿ ಹೇಗೆ ಮಾಡೋದು ಅಂತ ನಾನು ಹೇಳ್ತೇನೆ ನೋಡಿ. ಅಡಿ ಮೇಲೆ ಎಲ್ಲ ಚೆನ್ನ ಮಾಡಿ ತೊಳಿಬೇಕು ನೋಡಿ. ಈ ಸೌಟಲ್ಲಿ ತೆಗೆದು ಈ ಮಿಡ್ಲಲ್ಲಿ ಬೇಕು ನೋಡಿ. ಎಷ್ಟು ಬೇಕು ಅಷ್ಟೇ ಹಾಕಿ ನೋಡಿ. ಹೇಗೆ ಹಾಕಿ ಹಾಕಿದ ನಂತರ ಮೊದಲು ಹೀಗೆ, ಆಮೇಲೆ ಹೀಗೆ. ಕೆಲವರು ಇದನ್ನು ಸಹ ಮೇಲೆ ಮಾಡ್ತಾರೆ, ಎಲೆ ಹೇಗೂ ಮಾಡ್ಬೋದು, ಹಾಗೇನಿಲ್ಲ ನೋಡಿ. ಹೀಗೆ ಮಾಡಿ ಕೆಲವರು ನೋಡಿ ದಂಟನ್ನು ಮೇಲೆ ಮಾಡ್ತಾರೆ. ನಮ್ಮ ಅಜ್ಜಿ ಮಾಡ್ತಾ ಇರುವಾಗ ಇಲ್ಲಿಗೆ ಹಾಕೋದು, ಯಾಕಂದರೆ ಇದು ನಾರು ಅದರಲ್ಲಿ ಬರಬೇಕು, ಇದು ನಾರಿನ ಅಂಶ ಎಲ್ಲ ಹಿಡಿಬೇಕು ಅಂತ ಹೇಳ್ಕೊಂಡು. ಬೇಡ, ಅವರಿಗೊಂದು ಬೇಜಾರು ಬೇಡ, ನಾನು ಸಹ ಹಾಗೆ ಹಾಕ್ತೆ ನೋಡಿ. ಅದು ನಾರಿನ ಅಂಶ ಬರಬೇಕು ಅಂತ ಹೇಳ್ಕೊಂಡು ಮತ್ತು ನೋಡಿ ಹೀಗೆ ಮತ್ತು ಹೀಗೆ ಎಲ್ಲ ಗಟ್ಟಿಯನ್ನು ಹೀಗೆ ಮಾಡಿಟ್ಟು ನೀರು ಕುದಿ ಬಂದ ನಂತರ ಅದಕ್ಕೆ ಅಲ್ಲಿ ಇಡ್ತೆ ನೋಡಿ. ಎಲ್ಲ ಗಟ್ಟಿಯನ್ನು ಮಾಡಿಟ್ಟೆ. ಈಗ ನನ್ನ ಅಮ್ಮನಿಗೆ, ಅಮ್ಮನ ಇವತ್ತಿಗೆ ಅಮ್ಮನದ್ದು 3ನೇ ವರ್ಷದ ಪುಣ್ಯತಿಥಿ. ನನ್ನ ಅಮ್ಮನಿಗೆ ಗಟ್ಟಿ ಮತ್ತು ಚಿಕನ್ ಸುಕ್ಕ ಅಂದರೆ ತುಂಬ ಇಷ್ಟ. ಅವರು ಸಾಯುವ ದಿನ ಕೂಡ ಎಲೆಯನ್ನೆಲ್ಲ ತಗೊಂಬಂದು ಕ್ಲೀನ್ ಮಾಡಿ ಇಟ್ಟು ಗಟ್ಟಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದೆ. 1:00 ಹೊತ್ತಿಗೆ, 7 ಗಂಟೆಯ ಹೊತ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರಿ ಹೋದರು. ಎಲೆಯನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು ಗಟ್ಟಿ ತಿನ್ನಬೇಕು ಅಂತ ಆಸೆಯಲ್ಲಿ. ಅದು ಯಾವತ್ತೂ ನನಗೆ ಈ ಹಲಸಿನ ಹಣ್ಣಿನ ಗಟ್ಟು ಮಾಡುವಾಗ ಎನಿಸ್ತದೆ, ಎಲೆ ತೊಳೆಯುವಾಗ, ಎಲೆ ಇಡುವಾಗ ಎಲ್ಲ ಎಲ್ಲ ಸಟ್ ಮಾಡಿ ಎಲ್ಲ ಇಟ್ಟಿದ್ರು ನೋಡಿ ಮನುಷ್ಯನದ್ದು ಹೇಗೆ ಅಂತ. ಅದಕ್ಕೆ ನಾನು ಇವತ್ತು ಅವರ 3ನೇ ವರ್ಷದ ಪುಣ್ಯತಿಥಿಯ ದಿವಸ ನಾನೀಗ ಗಟ್ಟಿ ಮಾಡ್ತಾ ಹೋಗ್ತಾ ಇದ್ದೆ ನೋಡಿ. ಮತ್ತೆ ಮಾಡಿ ಅಂತಂದು ನೋಡಿ ಗಟ್ಟಿ ಬೇಯಲಿಕ್ಕಿದ್ದೆ.
ಈಗ ಒಂದು ಮುಟ್ಟಿಸ ಮಾಡ್ತಾರೆ, ಅಂದ್ರೆ ಕಣ್ಣು ಬೀಳ್ಬಾರ್ದು ಹಾಗೆ ಹೀಗೆ ಅಂತ ನಮ್ಮ ಅಜ್ಜಿ ಎಲ್ಲ ಮಾಡ್ತಿದ್ರು. ಹೀಗೆ ನೋಡಿ ಬೇಗ ಗಟ್ಟಿ ಬೇಯ್ಬೇಕಂತ ನಾಯಿದ ಕಣ್ಣು, ಪಿಚ್ಚದ ಕಣ್ಣು, ಮೈಸೂರ್ದ ಕಣ್ಣು, ಎರಡನ್ನ ಕಣ್ಣಿತ್ತಲ್ಲ ಪೋಡು. ಮೊದಲೆಲ್ಲ ಒಲೆಗೆ ಹಾಕ್ತಿದ್ರು, ಈಗ ಒಲೆ ಇಲ್ಲ, ಗ್ಯಾಸಿಗೆ ಇರೋದು. ಚೂರು ಹಲಸಿನ ಹಣ್ಣಿನ ಗಟ್ಟಿ ಬೆಂದಿದೆ ನೋಡಿ, ಇಲ್ಲಿ ನೋಡಿ ಅದಕ್ಕೆ ಚಿಕನ್ ಸುಕ್ಕ ರೆಡಿಯಾಗಿದೆ. ನಾನು ಮಾಡಿದ ರೀತಿಯಲ್ಲಿ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನೋಡಿ, ತುಂಬ ಟೇಸ್ಟ್ ಆಗ್ತದೆ. ಪ್ಲೀಸ್ ಲೈಕ್ ಕೊಟ್ಟು ಶೇರ್ ಮಾಡಿ.